ಬಡ ಸಮಾಜದವರಿಗೆ ಬಿಜೆಪಿಯಿಂದ ಅನ್ಯಾಯವಾಗಿದೆ, ನಮ್ಮ ಸಮಾಜದವರನ್ನ ತುಳಿಯುವ ಪ್ರಯತ್ನ ಆಗುತ್ತಿದೆ, ಬಿಜೆಪಿಯಲ್ಲಿ ನಮಗೆ ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ ಎಂದು ಮಾದಿಗ ಸಮುದಾಯದ ಮುಖಂಡರು ಹೇಳಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನಾವು ಸಮಾಜ ಪಕ್ಷದಲ್ಲಿದ್ದೆವು, ನಮ್ಮನ್ನ ಬಿಜೆಪಿಗೆ ಕರೆತರಲಾಯಿತು, ಅಲ್ಲಿ ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ. ಇತ್ತೀಚೆಗೆ ಕಾಂಗ್ರೆಸ್ ಶಾಸಕ ಸಂಗಮೇಶ್ವರ್ ಬಿಕೆ ಉತ್ತಮ ಸ್ಥಾನಮಾನ ಕೊಡುವ ಭರವಸೆ ನೀಡಿದ್ದು ಆ ಬಗ್ಗೆ ಮಾತನಾಡಿದ್ದಾರೆ ಎಂದರು. 18ನೇ ತಾರೀಕು ಫೆಬ್ರವರಿ ನನಗೆ ಗೋವಿಂದ ಕಾರಜೋಳ ಅವರು ಕರೆ ಮಾಡಿ, ನೀವು ಸಮಾಜದಲ್ಲಿದ್ದೀರಾ, ಬಿಜೆಪಿ ಪಕ್ಷಕ್ಕೆ ಬರಬೇಕು ಅಂತ ಹೇಳಿ ನನ್ನನ್ನು ಕರೆ ಮಾಡಿ ಮಾತಾಡಿದ್ರು. ಮಾತಾಡಿದಾಗ ನಾನು ಕೂಡ ಕಾರಜೋಳ ಸಾಹೇಬರ ಹತ್ರ ಮಾತಾಡಿದೆ, ನಮಗೆ ಯಾವ ರೀತಿ ಸ್ಥಾನಮಾನ ಕೊಡ್ತೀರಿ, ಯಾವ ರೀತಿ ನಮ್ಮನ್ನು ನಡೆಸ್ಕೊಳ್ತೀರಿ ಅಂದಾಗ, ಇಲ್ಲ ಬನ್ನಿ ನಾ ಮಾತಾಡೋಣ ಅಂತ ಹೇಳಿ ಕಾರಜೋಳ ಸಾಹೇಬರೇ ನನ್ನ ಮನೆ ಹತ್ರ ಬಂದು ಕರ್ಕೊಂಡೋಗಿ, ಶಿಕಾರಿಪುರದಲ್ಲಿ SC ST ಸಮಾವೇಶ ನಡೀತಾ ಇತ್ತು ಅವಾಗ, ಯಡಿಯೂರಪ್ಪ ಅವರು ಕೂಡ ಇದ್ದರು, ವಿಜೇಂದ್ರಣ್ಣ ಅವರು ಇದ್ದರು, ಆಮೇಲೆ ರಾಘವೇಂದ್ರ ಅವರು ಇದ್ದರು. ಇದ್ದಾಗ ನಾನು ಯಡಿಯೂರಪ್ಪರ ಜೊತೆಲೆಲ್ಲ ಮಾತಾಡ್ತೀವಿ, ಮಾತಾಡಿ ನೀವು ಪಕ್ಷಕ್ಕೆ ಬನ್ನಿ, ನಮಗೆ ಒಂದು ಶಕ್ತಿ ಬಂದಂಗೆ ಆಗುತ್ತೆ ಅಂತ ಹೇಳಿ ಅವರು ಕೂಡ ಮಾತಾಡಿದ್ರು, ಯಡಿಯೂರಪ್ಪ ಅವರು ಮಾತಾಡಿದ್ರು. ಮಾತಾಡಿದ ನಂತರ ಅಲ್ಲಿ SC ST ಸಮಾವೇಶದಲ್ಲಿ ನಮ್ಮನ್ನು ಸೇರ್ಪಡೆ ಮಾಡತಕ್ಕಂಥದ್ದನ್ನು ಮಾಡಿಕೊಂಡ್ರು. ಮಾಡಿಕೊಂಡಾದಮೇಲೆ ಸುಮಾರು ಫೆಬ್ರವರಿ 28ನೇ ತಾರೀಕು ಸೇರಿಕೊಂಡಿದ್ದರು. ಅದಾದಮೇಲೆ ಇಲ್ಲಿವರೆಗೂ ಸಹಿತ ನಮ್ಮನ್ನು ಕಡೆಗಣಿಸ್ತಕ್ಕಂಥದ್ದನ್ನು BY ರಾಘವೇಂದ್ರ ಅವರು ಮಾಡಿದ್ದಾರೆ. ಯಾಕೆ ಇದನ್ನು ಹೇಳ್ಕೊಳ್ತಿದ್ದೀನಿ ಅಂದರೆ, ಸುಮಾರು ಬಾರಿ 4 ಬಾರಿ ಹೇಳ್ಕೊಂಡಾಗ, ಇಲ್ಲ ರಾಜ್ಯ ಸಮಿತಿಗೆ ನಿಮ್ಮನ್ನು SC ಮೋರ್ಚಾಗೆ ಪ್ರಧಾನ ಕಾರ್ಯದರ್ಶಿಗೆ ಲೆಟರ್ ಕಳಿಸಿದ್ದೀವಿ ಅಂತ ಹೇಳಿ ಅವ್ರ PAಗಳಿಗೆ ಹೇಳ್ಕೊಳ್ಳೋದು, ಮತ್ತು ಅವರ ಸಿಬ್ಬಂದಿಗಳಿಗೂ ಹೇಳೋದು, ನಮ್ಮ ಎದುರುಗಡೆ ಹೇಳೋದು, ಆಮೇಲೆ ಅವ್ರಿಗೆ ಕೇಳಿದ್ರೆ ಕಳಿಸಿದ್ದೀವಿ ಅಧ್ಯಕ್ಷರೇ, ನಾನು ಅದಕ್ಕೆ ಹೇಳಿದೆ ನೀವು ಮಾಡೋದಿದ್ರೆ ಮಾಡಿ, ಇಲ್ಲಾಂದರೆ ನಮ್ಮನ್ನು ಕೈ ಬಿಟ್ಬಿಡಿ, ಇಲ್ಲಾಂದರೆ ನೀವು ಮಾಡ್ತೀರಾ ಇಲ್ವೋ ಅದನ್ನಾದರೂ ಹೇಳಿ ಅಂತ ಹೇಳಿ ರಾಘವೇಂದ್ರ ಅವರಿಗೆ ಸುಮಾರು ಬಾರಿ ನಾನು ಕೇಳಿಕೊಂಡೆ. ಕೇಳಿಕೊಂಡಾಗ ಅವರು ಕೂಡ, ಇಲ್ಲ ಅಧ್ಯಕ್ಷ ನಾವು ಮಾಡ್ತೀವಿ, ಯಾಕೆಂದರೆ ನಿಮ್ಮನ್ನು ಕಾರಜೋಳ ಸಾಹೇಬರು ಕರ್ಕೊಬಂದು ಉಪಮುಖ್ಯಮಂತ್ರಿಗಳು ನಿಮ್ಮನ್ನು ಸೇರಿಸಿದ್ದಾರೆ ಸಮಾಜದ ಮುಖಂಡರು, ಹಾಗಾಗಿ ನಿಮ್ಮನ್ನು ಕಡೆಗಣಿಸಲ್ಲ ಅಂತ ಹೇಳಿ ಸುಮಾರು ಬಾರಿ ಹೇಳಿದ್ರು. ಹೇಳಿದ್ರು ಸಹಿತ ಅವರು ನಮ್ಮನ್ನು ಇಲ್ಲಿವರೆಗೂ ಕಡೆಗಣಿಸಿದ್ದಾರೆ, ಯಾವುದೇ ಪಕ್ಷದಲ್ಲಿ ನಮ್ಮನ್ನು ಜವಾಬ್ದಾರಿ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿಲ್ಲ. ಹಾಗಾಗಿ ಅವರು ಉದ್ದೇಶ ಏನಿದೆ ಅಂದರೆ, ಈ ಸಮುದಾಯವನ್ನು ಬಹುಸಂಖ್ಯೆಯಲ್ಲಿರತಕ್ಕಂಥ ಮಾದಿಗ ಸಮುದಾಯದ ಮುಖಂಡರುಗಳನ್ನ ಬೆಳೆಸಬಾರ್ದು, ಮುಂಚೂಣಿಗೆ ತರಬಾರ್ದು, ಮತ್ತು ಅದೇ ಪಕ್ಷದಲ್ಲಿರ್ತಕ್ಕಂಥ ಕೆಲವರು ಕಾರ್ಯಕರ್ತರುಗಳು ನಮ್ಮ ಸಮುದಾಯದವರು ಆಗಿರ್ಬೋದು ಮತ್ತು ಬೇರೆ ಬೇರೆ ಸಮಾಜದವರು ಆಗಿರ್ಬೋದು, ನನಗೆ ಹೇಳಿದ್ರು, ಕರೆ ಮಾಡಿ ಫೋನ್ ಮಾಡಿ, ಇಲ್ಲ ನಿಮ್ಮನ್ನು ತುಳಿಲಿಕ್ಕೆ ಗ್ರಾಮಾಂತರ ಶಾಸಕರು ನೇರವಾಗಿ ಕಾರಣ ಆಗಿದ್ದಾರೆ, ಹಾಗಾಗಿ ಅವರು ನಿಮ್ಮ ಹಿನ್ನಡೆಗೆ ಎಲ್ಲೋ ಆಗ್ತಿದೆ, ಯಾಕೆಂದರೆ ಒಳ್ಳೂರಲ್ಲಿ ಮೊನ್ನೆ ಒಂದು SC ಮೋರ್ಚಾದು ಗ್ರಾಮಾಂತರದ್ದು ಸಮಾವೇಶ ಮಾಡಿದ್ರು, SC ಮೋರ್ಚಾದು ಆ ಕಾರ್ಯಕ್ರಮಕ್ಕೂ ಕೂಡ ನನ್ನನ್ನು ಇನ್ವೈಟ್ ಮಾಡಿಲ್ಲ. ಭದ್ರಾವತಿ ನಂದು ಮೂಲ ಕ್ಷೇತ್ರ, ಭದ್ರಾವತಿಯಲ್ಲಿ ಸುಮಾರು 10 ಬಾರಿ ರಾಘವೇಂದ್ರ ಅವರು ಬಂದಿದ್ರು ಸಹಿತ ನಮ್ಮನ್ನು ಕಡೆಗಾಣಿಸಿದ್ದಾರೆ, ಅಲ್ಲಿ ಅಧ್ಯಕ್ಷರುಗಳು ಮತ್ತು ಪ್ರತಿಯೊಬ್ಬರು ನಮ್ಮನ್ನು ಕಡೆಗಾಣಿಸಿ ಅಲ್ಲಿ ಪ್ರೋಗ್ರಾಮ್ಗಳಿಗೆ ವೇದಿಕೆಗಳಿಗೆ ಕರೆದಿಲ್ಲ, ಅವ್ರು ಬರೋ ವಿಚಾರನೂ ಹೇಳಲ್ಲ, ಯಾವುದೇ ರೀತಿ ಕೂಡ ನಮ್ಮನ್ನ ಗಮನಕ್ಕೆ ತಿಳಿಸುತ್ತಲೇ ಮಾಡಿದ್ದಾರೆ. ಹಾಗಾಗಿ ಮೊನ್ನೆ ನನಗೆ ನಮ್ಮ ಮನೆಗೆ ಭದ್ರಾವತಿ BK ಸಂಗಮೇಶ್ವರ್ ಅವರು ನಮ್ಮ ಮನೆಗೆ ಬಂದು, ಅವ್ರ ಅಣ್ಣ ಅವರು ಎಲ್ಲ ಬಂದು ನನ್ನನ್ನು ಪಕ್ಷಕ್ಕೆ ಕರೆ ಮಾಡಿಕೊಂಡ್ರು. ಕರೆ ಮಾಡಿಕೊಂಡಾಗ ನಾನು ಆಯಿತು ನಿಮ್ಮ ಜೊತೇಲಿ ಇರ್ತೀನಿ ಅಂತ